ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಮೊದಲಿಗೆ ನಮ್ಮ ಅಕಾಡೆಮಿಯಿಂದ ಬರುವಂತಹ ಯಾವುದೇ ವೀಡಿಯೋ ಸ್ವಲ್ಪ ಡಿಲೇ ಆದರೂ ಕೂಡ ದಯವಿಟ್ಟು ಕ್ಷಮಿಸಿ. ನಿನ್ನೆ ಕರೆಂಟ್ ಅಫೇರ್ಸ್ ಮತ್ತು ಇಂಗ್ಲೀಷ್ ವೀಡಿಯೋದ ಕಂಪ್ಲೀಟ್ ಸ್ಲೈಡ್ಸ್ ಡಿಲೀಟ್ ಆಯಿತು, ಅದಕ್ಕೋಸ್ಕರ ವೀಡಿಯೋ ಬಂದಿಲ್ಲ ಅಷ್ಟೇ. ದಯವಿಟ್ಟು ಕ್ಷಮೆ ಇರಲಿ. ಇವತ್ತಿನ ವೀಡಿಯೋದಲ್ಲಿ ನಾವು ಅಧ್ಯಾಯ 4ಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ RDPR ಸರಣಿಯಲ್ಲಿ. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಇದೆ, PDO ಹುದ್ದೆಗೆ ಸಂಬಂಧಪಟ್ಟಾಗೆ ಒಂದು ಹೋಪ್ ಜನ್ರೇಟ್ ಆಗ್ತಾ ಇದೆ. ನನಗೊಂದು 4ರಿಂದ 5 ದಿನ ಟೈಮ್ ಕೊಡಿ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮಗೊಂದು ಗುಡ್ ನ್ಯೂಸನ್ನು ಮುಟ್ಟಿಸ್ತೀನಿ. ಅಂದರೆ ನಾನು ಇವಾಗಲೇ ಆಗುತ್ತೆ ಅವಾಗಲೇ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ PDO ನೋಟಿಫಿಕೇಷನ್ ಆಗುತ್ತೆ. ಗೊತ್ತೀಗ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾರೆ, ಸರ್ ಅದು 730 ಹುದ್ದೆ ಅಂತ. ನಾನು ಹೇಳ್ತಿರೋದು ಆ 730 ಹುದ್ದೆ ಅಲ್ಲ, ಅದನ್ನು ಬಿಟ್ಟು ಬೇರೆ ಹುದ್ದೆಗಳು ನೋಟಿಫಿಕೇಷನ್ ಆಗುವಂತಹ ಚಾನ್ಸಸ್ ಇದೆ. ಎಷ್ಟು ದಿನ ಆಗ್ಬೋದು? 1 ವರ್ಷ ಆಗ್ಬೋದು, ಬಟ್ ನೋಟಿಫಿಕೇಷನ್ ಆಗುತ್ತೆ. ಸೊ ಯಾರ್ಯಾರು ಈ PDO ಹುದ್ದೆಯ ಕನ್ಸನ್ನು ಇಟ್ಕೊಂಡಿದ್ದೀರಾ, ಇವಾಗ SDAA ಈ ಪರೀಕ್ಷೆಗೆ ಪ್ರಿಪೇರ್ ಆಗ್ತೀರಿ, ಇದು ಮುಗಿದ ಮೇಲೆ ಗ್ಯಾರಂಟಿ PDO ಹುದ್ದೆ ಅಂತೂ ನೋಟಿಫಿಕೇಷನ್ ಆಗುತ್ತೆ. ನಾನು ಕೂಡ ಈಗ PSI ಹುದ್ದೆ ನೋಟಿಫಿಕೇಷನ್ ಆಗ್ತಿರುತ್ತೆ, ವರ್ಷಕ್ಕೆ 2 ಸಲ ಆಗುತ್ತೆ, SDFDA ಆಗುತ್ತೆ, ಬಟ್ PDO ಹುದ್ದೆಗಿರುವಷ್ಟು ಕ್ರೇಜ್ ಯಾವ ಹುದ್ದೆಗೂ ಇಲ್ಲ. ಯಾರೇನು ಬೇಕಾದ್ರೂ ಅಂದ್ಕೊಳ್ಳಿ, PDO ಹುದ್ದೆಗಿರುವಷ್ಟು ಕ್ರೇಜ್ ಯಾವ ಹುದ್ದೆಗೂ ಇಲ್ಲ. ಸೊ ನಿಮ್ಮ ಡ್ರೀಮ್ ಇನ್ನೂ ಜೀವಂತವಾಗಿದೆ, PDO ಹುದ್ದೆ ಮೇಲೆ ಒಂದು ಹೋಪ್ ಇದೆ. ಸ್ವಲ್ಪ ದಿನ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ 4ಕ್ಕೆ ಎಂಟ್ರಿ ಕೊಡ್ತಿದ್ದೀವಿ. ಸೊ ಇದರಲ್ಲಿ ಬರುವಂತಹ ಪ್ರಕರಣ ಏನು, ಅಧ್ಯಾಯ 4 ಈ ಕಾಯ್ದೆಯ ಅತ್ಯಂತ ಪ್ರಮುಖ ಭಾಗ. ಏನಕ್ಕೆ ಅಂದರೆ ಇಲ್ಲಿ ಗ್ರಾಮ ಪಂಚಾಯಿತಿಯ ಪ್ರಕಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ. ನಾವಿವಾಗ ಅಫೀಷಿಯಲ್ ಆಗಿ ಅಧ್ಯಾಯ 4ಕ್ಕೆ ಎಂಟರ್ ಆಗಿದ್ದೀವಿ. ಅಧ್ಯಾಯ 4 ಏನು ಹೇಳುತ್ತೆ ಅಂದರೆ ನೋಡಿ, ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷನ ಉಪಾಧ್ಯಕ್ಷನ ಪ್ರಕಾರ್ಯಗಳು, ಕರ್ತವ್ಯಗಳು ಮತ್ತು ಅಧಿಕಾರಗಳ ಬಗ್ಗೆ ಹೇಳುತ್ತೆ. ಒಂದು ಗ್ರಾಮ ಪಂಚಾಯಿತಿಲಿ ಆ ಗ್ರಾಮ ಪಂಚಾಯಿತಿ ಅಧಿಕಾರಗಳೇನು, ಕರ್ತವ್ಯ ಏನು, ಅದರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಅಧಿಕಾರ ಮತ್ತು ಕರ್ತವ್ಯ ಏನು, ಇದ್ರ ಬಗ್ಗೆ ಅಧ್ಯಾಯ 4 ಹೇಳುತ್ತೆ. ಹಾಗಾದರೆ ಅಧ್ಯಾಯ 4ರಲ್ಲಿ ಬರುವಂತಹ ಪ್ರಕರಣಗಳು ಯಾವುವು ಅಂದರೆ, ಪ್ರಕರಣ 58ರಿಂದ ಪ್ರಕರಣ 110. ನೆನ್ಪಿಟ್ಕೊಳ್ಳಿ, ಅಧ್ಯಾಯ 4 ಅಂದರೆ ಗ್ರಾಮ ಪಂಚಾಯಿತಿಗಳ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷನ ಕರ್ತವ್ಯಗಳು ಮತ್ತು ಪ್ರಕಾರ್ಯಗಳು. ಇಲ್ಲಿ ಬರುವಂತಹ ಪ್ರಕರಣ 58ರಿಂದ 110. ಇವತ್ತಿನ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ, ಪ್ರಕರಣ 58ರಿಂದ ಪ್ರಕರಣ 60B. ಕೇಳೋಕ್ಕೆ ಎರಡೇ ಪ್ರಕರಣ ಅನಿಸುತ್ತೆ, ಇದೇ ಥರ 58, 59, 60 ಅಂತ ಮಾಡ್ಕೊಂಡು ಹೋಗ್ಬೋದು, ಬಟ್ ಉಪ ಪ್ರಕರಣಗಳು ಬರುತ್ತೆ. ನೋಡಿ, ಪ್ರತಿಯೊಂದು ಉಪ ಪ್ರಕರಣ ನಿಮ್ಮ ರ್ಯಾಂಕಿಂಗನ್ನು ನಿರ್ಧಾರ ಮಾಡುತ್ತೆ. ಪ್ರತಿಯೊಬ್ಬರು ಕೂಡ ಸ್ಕಿಪ್ ಮಾಡ್ಕೊಂಡು ಓದ್ತಾ ಇರ್ತಾರೆ, ಬಟ್ ನೋಡಿ 58ರಿಂದ 60 ಇಷ್ಟು ಪ್ರಕರಣ ಬರುತ್ತೆ. ಪ್ರಕರಣ 58, 58A, 58B, 58C, D, E, F, ಪ್ರಕರಣ 59, ಪ್ರಕರಣ 60, ಪ್ರಕರಣ 60A, 60B. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಪ್ರಕರಣಗಳನ್ನು ಡಿಸ್ಕಸ್ ಮಾಡೋಣ. ಪ್ರತಿಯೊಂದು ಉಪ ಪ್ರಕರಣ ಕೂಡ ನಿಮ್ಮ ಮೆರಿಟ್ ಲಿಸ್ಟನ್ನು ನಿರ್ಧಾರ ಮಾಡುತ್ತೆ. ನೀವು ಸ್ಕಿಪ್ ಮಾಡಿದ್ರೆ ಅಲ್ಲಿ ಪ್ರಶ್ನೆ ಬಂದರೆ ಇದು ನಾನು ಓದೇ ಇಲ್ವಲ್ಲ ಅನಿಸುತ್ತೆ. ಸೊ ಯಾವುದೇ ಉಪ ಪ್ರಕರಣ ಸ್ಕಿಪ್ ಮಾಡಬೇಡಿ. ಪ್ರಕರಣ 58. 58ನೇ ಪ್ರಕರಣ ಏನು ಹೇಳುತ್ತೆ ಅಂದರೆ ನೋಡಿ, ಗ್ರಾಮ ಪಂಚಾಯಿತಿಗಳ ಪ್ರಕಾರಗಳ ಬಗ್ಗೆ ಹೇಳುತ್ತೆ. ಅಂದರೆ ಗ್ರಾಮ ಪಂಚಾಯಿತಿ ಏನೇನು ಕೆಲಸವನ್ನು ಮಾಡಬೇಕು ಅದ್ರ ಬಗ್ಗೆ ಪ್ರಕರಣ 58 ಹೇಳುತ್ತೆ. ಇನ್ನೊಂದು ಮೇನ್ ಪಾಯಿಂಟ್ ನೋಡಿ, ಅನುಸೂಚಿ 1 ಅಂತ ಇದೆ, ಇದು ನೋಟ್ ಮಾಡ್ಕೊಳ್ಳಿ. ಗ್ರಾಮ ಪಂಚಾಯಿತಿ ಅನುಸೂಚಿ 1ರಲ್ಲಿ ನಿಗದಿಪಡಿಸಿರುವಂತಹ ಪ್ರಕಾರ್ಯವನ್ನು ಮಾಡಬೇಕು. ಇದೇ ಥರ ಗ್ರಾಮ ಪಂಚಾಯಿತಿ ಅಂದರೆ ಅನುಸೂಚಿ 1, ತಾಲೂಕು ಪಂಚಾಯಿತಿ ಅಂದರೆ ಅನುಸೂಚಿ 2, ಜಿಲ್ಲಾ ಪಂಚಾಯಿತಿ ಅನುಸೂಚಿ 3. ಇದು ನಿಮಗೆ ಮುಂದೆ ಬರುತ್ತೆ. ಮತ್ತು ಇದರಲ್ಲೇ ಮತ್ತೆ 3 ಉಪ ಪ್ರಕರಣ ಬರುತ್ತೆ. 58 1ನೇ ಉಪ ಪ್ರಕರಣ, 58 2ನೇ ಉಪ ಪ್ರಕರಣ, 58 3ನೇ ಉಪ ಪ್ರಕರಣ. ಇದು 58 A, B, C, D ಅಲ್ಲ, ಇದರೊಳಗೆ 58 1, 2, 3 ಕನ್ಫ್ಯೂಸ್ ಆಗಬೇಡಿ. 58 1ನೇ ಉಪ ಪ್ರಕರಣ, 58 A, B, C, D ಅಲ್ಲ ಇದು, ಅದು ಆಮೇಲೆ ಬರುತ್ತೆ. 58 1ನೇ ಉಪ ಪ್ರಕರಣ. ಸೊ ಇದರ ಅನ್ವಯ ಗ್ರಾಮ ಪಂಚಾಯಿತಿ ಮಾಡಬೇಕಾಗಿರುವಂತಹ ಕೆಲಸಗಳು ಏನೇನು ನೋಡೋಣ. ಮೊದಲಿಗೆ ನೋಡಿ, ಪ್ರತಿ ವರ್ಷ ಶೇಕಡ 10%ಕ್ಕಿಂತ ಕಡಿಮೆ ಇಲ್ಲದಂತೆ ಶೌಚಗೃಹವನ್ನು ನಿರ್ಮಾಣ ಮಾಡಬೇಕು. ಎರಡನೇದು,
ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ನೀರಿನ ಪೂರೈಕೆಯನ್ನು ಮಾಡಬೇಕು. ಮೂರನೇ ಪ್ರಕಾರ ಯಾವುದು ಅಂದರೆ ತೆರಿಗೆ ದರಗಳು. ತೆರಿಗೆ ದರಗಳನ್ನು ಪರಿಶೀಲನೆ ಮಾಡಿ ಅವುಗಳನ್ನು ವಸೂಲಿ ಮಾಡಬೇಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ನಾಲ್ಕನೇದು, ಪ್ರಾಥಮಿಕ ಶಾಲಾ ಮಕ್ಕಳ ದಾಖಲಾತಿಯನ್ನು ಖಚಿತಪಡಿಸಬೇಕು. ಆ ವರ್ಷ ಎಷ್ಟು ಜನ ದಾಖಲಾತಿ ಆಗಿದ್ದಾರೆ, ಶಾಲೆಯಿಂದ ಎಷ್ಟು ಜನ ಹೊರಗೆ ಉಳಿದಿದ್ದಾರೆ ಅಂತ. ಐದನೇದು, ಜನನ ಮತ್ತು ಮರಣದ ತ್ವರಿತ ನೋಂದಣಿ ಮಾಡಬೇಕು. ರಸ್ತೆ ದೀಪಗಳ ನಿರ್ವಹಣೆ, ಸಾರ್ವಜನಿಕ ಸ್ಥಳಗಳ ಒತ್ತುವರಿಯ ಪರಿಶೀಲನೆ, ಅಂದರೆ ಯಾರಾದರೂ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕ ಸ್ಥಳವನ್ನು ಒತ್ತುವರಿ ಮಾಡಿಕೊಂಡಿದ್ರೆ ಅದನ್ನು ಗ್ರಾಮ ಪಂಚಾಯಿತಿ ಪರಿಶೀಲನೆ ಮಾಡಬೇಕು. ಇದನ್ನು ಕರೆಕ್ಟಾಗಿ ನೋಡಿ, ಇಲ್ಲಿ ಪ್ರತಿ ವರ್ಷ ಗ್ರಾಮ ಪಂಚಾಯಿತಿಯಿಂದ ಹೊಸ ಮನೆಗಳನ್ನು ನಿರ್ಮಾಣ ಮಾಡ್ತಾರೆ, ಇದು ಮಾಮೂಲಿ ಇತ್ತು. ಬಟ್ 2020 ತಿದ್ದುಪಡಿ ಮಾಡ್ತಾರೆ. ಏನಂತ ಆ್ಯಡ್ ಮಾಡ್ತಾರೆ ಅಂದರೆ, ಗ್ರಾಮ ಪಂಚಾಯಿತಿ ನಿರ್ಮಾಣ ಮಾಡಿದಂತಹ ಎಲ್ಲ ಮನೆಗಳಲ್ಲೂ ಕೂಡ ಟಾಯ್ಲೆಟನ್ನು ನಿರ್ಮಿಸಬೇಕು ಅಂತ ಸೇರಿಸ್ತಾರೆ. ಮುಂಚೆ ಏನಿತ್ತು, ಗ್ರಾಮ ಪಂಚಾಯಿತಿಯಿಂದ ಹೊಸ ಮನೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಇತ್ತು. 2020 ತಿದ್ದುಪಡಿ ತಂದು ಆ ಎಲ್ಲ ಮನೆಗಳಿಗೂ ಕೂಡ ಟಾಯ್ಲೆಟನ್ನು ಸೇರಿಸ್ಬೇಕು ಅಂತ ಈ ತಿದ್ದುಪಡಿಯಲ್ಲಿ ಆ್ಯಡ್ ಮಾಡ್ತಾರೆ. ಇನ್ನೊಂದು ಪಾಯಿಂಟ್ ನೋಡಿ, ಮುಂಚೆ ಗ್ರಾಮ ಪಂಚಾಯಿತಿಯ ಪ್ರಕಾರ ಏನಾಗಿತ್ತು ಅಂದರೆ, ಮಾಲೀಕರಿಲ್ಲದ ನಾಯಿಗಳ ನಿಯಂತ್ರಣ ಅಂತ ಇತ್ತು. ಬಟ್ 2020 ಇದಕ್ಕೂ ತಿದ್ದುಪಡಿ ಮಾಡ್ತಾರೆ. ಇಲ್ಲಿ ಏನನ್ನು ಆ್ಯಡ್ ಮಾಡ್ತಾರೆ ಅಂದರೆ, ಬೀದಿ ನಾಯಿಗಳ ಮತ್ತು ಮಾಲೀಕರಿಲ್ಲದ ನಾಯಿಗಳ ಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು, ಅದಕ್ಕಾಗಿ ಸಂತಾನ ಹರಣ ಚಿಕಿತ್ಸೆಯನ್ನು ಮಾಡಬೇಕು ಅಂತ ಸೇರಿಸ್ತಾರೆ. ಇಲ್ಲಿ ಒಂದು ಕನ್ಫ್ಯೂಷನ್ ಏನು ಗೊತ್ತಾ, ಇನ್ಡೆಪ್ತಾಗಿ ಪ್ರಶ್ನೆ ಕೇಳಿದ್ರೆ 58ನೇ ಪ್ರಕರಣಕ್ಕೆ ತಿದ್ದುಪಡಿ ಆಗಿಲ್ಲ, ಡೈರೆಕ್ಟಾಗಿ ಇದು ಮಾಡಿದ್ರೆ 58ನೇ 1ನೇ ಉಪ ಪ್ರಕರಣಕ್ಕೆ ತಿದ್ದುಪಡಿಯನ್ನು ಮಾಡಿದ್ದಾರೆ. 2 ತಿದ್ದುಪಡಿ ಆಗಿದೆ. 58ನೇ 2ನೇ ಉಪ ಪ್ರಕರಣ, ಇಲ್ಲಿ ಗ್ರಾಮ ಪಂಚಾಯಿತಿಯ ಪ್ರದೇಶದಲ್ಲಿ ಪಂಚಾಯಿತಿ ಪ್ರದೇಶದ ನಿವಾಸಿಗಳ ಆರೋಗ್ಯ, ಸುರಕ್ಷತೆ, ಶಿಕ್ಷಣ, ಆರ್ಥಿಕ ಉನ್ನತಿಯನ್ನು ವೃದ್ಧಿಸುವಂಥ ಕೆಲಸವನ್ನು ಗ್ರಾಮ ಪಂಚಾಯಿತಿ ಮಾಡಬೇಕು. 58 2ನೇ ಉಪ ಪ್ರಕರಣದಲ್ಲಿ ಆ ವ್ಯಾಪ್ತಿಯಲ್ಲಿರುವಂತಹ ಗ್ರಾಮ ಪಂಚಾಯಿತಿಯ ನಿವಾಸಿಗಳ ಆರೋಗ್ಯ, ಸುರಕ್ಷತೆ, ಶಿಕ್ಷಣ, ಆರ್ಥಿಕ ಉನ್ನತಿಯನ್ನು ವೃದ್ಧಿಸುವಂಥ ಕೆಲಸವನ್ನು ಯಾರು ಮಾಡಬೇಕು, ಗ್ರಾಮ ಪಂಚಾಯಿತಿ ಮಾಡಬೇಕು. 58 3ನೇ ಉಪ ಪ್ರಕರಣ, ನಾನು ಯಾವುದನ್ನು ಸ್ಕಿಪ್ ಮಾಡ್ತಿಲ್ಲ, ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ. ಸೊ 58ರ 3ನೇ ಉಪ ಪ್ರಕರಣ ಇದೇನು ಹೇಳುತ್ತೆ ಅಂದರೆ, ಗ್ರಾಮ ಪಂಚಾಯಿತಿ ತನ್ನ ವ್ಯಾಪ್ತಿಯಲ್ಲಿ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡ್ಬೋದು, ಬಟ್ ಅದಕ್ಕೆ 2/3 ಮೆಂಬರ್ಸ್ನ ನಿರ್ಣಯ ಅಥವಾ ಅಂಗೀಕಾರ ಅಗತ್ಯ ಇರುತ್ತೆ. ಮತ್ತು ನೋಡಿ, ಧರ್ಮ ಸಂಸ್ಥೆಗಳಿಗೆ ದೇಣಿಗೆಯನ್ನು ವಂತಿಗೆಯನ್ನು ನೀಡಬೇಕು. ಇದರಲ್ಲಿ ಅನ್ವಯ ಆಗುವಂತಹ ಕಾಯ್ದೆಗಳು 1961 ಮತ್ತು 1959 ಅಧಿನಿಯಮ ಇದರಲ್ಲಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್, ವಯಸ್ಕರ ಶಿಕ್ಷಣಕ್ಕೆ ಉತ್ತೇಜನ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಅನಕ್ಷರಸ್ಥರು ಅಲ್ಲಿ ವಯಸ್ಸಾಗಿದ್ದರೆ ಅವರ ವಯಸ್ಕರ ಶಿಕ್ಷಣಕ್ಕೆ ಗ್ರಾಮ ಪಂಚಾಯಿತಿ ಉತ್ತೇಜನವನ್ನು ನೀಡಬೇಕು. ಇನ್ನೊಂದು ಪ್ರಮುಖ ಪಾಯಿಂಟ್ ನೋಡಿ, ಇಲ್ಲಿ ಗ್ರಾಮ ಪಂಚಾಯಿತಿ ಏನು ಮಾಡಬೇಕು ಅಂದರೆ, ಜನವಸ್ತಿ ಸಭಾ, ವಾರ್ಡ್ ಸಭಾ, ಗ್ರಾಮ ಸಭಾದ ನೆರವಿನೊಂದಿಗೆ ದೂರದೃಷ್ಟಿ ಯೋಜನೆಯನ್ನು ರೂಪಿಸಬೇಕು. ದೂರದೃಷ್ಟಿ ಯೋಜನೆ ಅಂತ ಬಂದರೆ ನಿಮಗೆ 58 3ನೇ ಉಪ ಪ್ರಕರಣ, ದೂರದೃಷ್ಟಿ ಯೋಜನೆಯನ್ನು ರೂಪಿಸಬೇಕು. ಗ್ರಾಮಸಭಾದ ಯೋಜನೆಗಳನ್ನು ಪ್ರತಿ 5 ಒಂದು ಬಾರಿ ಪರಿಶೀಲನೆ ಮಾಡಬೇಕು. ಕರೆಕ್ಟಾಗಿ ತಿಳ್ಕೊಳ್ಳಿ, ಇಷ್ಟು ಕೂಡ 58 1ನೇ ಉಪ ಪ್ರಕರಣ, 58 2ನೇ ಉಪ ಪ್ರಕರಣ, 58 3ನೇ ಉಪ ಪ್ರಕರಣ. ಇದರಲ್ಲಿ 58 1ನೇ ಉಪ ಪ್ರಕರಣಕ್ಕೆ 2 ತಿದ್ದುಪಡಿಯಾಗಿದೆ. ಪ್ರಕರಣ 58A, ಇವಾಗ ನಾವು ಮೊದಲ ಉಪ ಪ್ರಕರಣ ಅಫೀಷಿಯಲ್ ಆಗಿ 58 ಆಯಿತು, ಈಗ 58A, ಇದ್ರ ಮಧ್ಯೆ ಮತ್ತೆ 3 ಬರುತ್ತೆ, ಆಗಲೇ ನೋಡಿದ್ವಲ್ಲ. 58 1ನೇ ಉಪ ಪ್ರಕರಣ, 2ನೇದು 3ನೇದು, ಇದಾದಮೇಲೆ 58A ಬರುತ್ತೆ. 58A ಏನು ಹೇಳುತ್ತೆ, ಜೀತಕಾರಿಕೆ ಪದ್ಧತಿ ಬಗ್ಗೆ ಹೇಳುತ್ತೆ. ಇದ್ರ ಮೇಲೆ ಪ್ರಶ್ನೆ ಬರುವಂತಹ ಚಾನ್ಸಸ್ ತುಂಬ ಇದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜೀತಗಾರಿಕೆ ಬಗ್ಗೆ ಹೇಳುವಂತಹ ಪ್ರಕರಣ ಯಾವುದು ಅಂದರೆ 58A. ನೋಡಿ, ಈ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಒಳಗೆ ಯಾವುದೇ ಒಂದು ಜೀತಗಾರಿಕೆ ಪ್ರಕರಣ ಕಂಡು ಬಂದರೆ ಅದನ್ನು ಡಿ ಸಿಯವರಿಗೆ ವರದಿಯನ್ನು ಗ್ರಾಮ ಪಂಚಾಯಿತಿ ಸಲ್ಲಿಸಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, 58A ಪ್ರಕರಣ ಏನು ಹೇಳುತ್ತೆ, ಜೀತಗಾರಿಕೆ ಬಗ್ಗೆ ಹೇಳುತ್ತೆ. ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಜೀತಗಾರಿಕೆ ಪ್ರಕರಣ ಕಂಡು ಬಂದರೆ ಅದನ್ನು ಗ್ರಾಮ ಪಂಚಾಯಿತಿ ಡಿ ಸಿಯವರಿಗೆ ವರದಿಯನ್ನು ಸಲ್ಲಿಸಬೇಕಾಗತ್ತೆ. ಇನ್ನೊಂದು ಮೇನ್ ಪಾಯಿಂಟ್,
ಜೀತ ಪದ್ಧತಿ ನಿರ್ಮೂಲನೆಗೆ 1975 ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ನೆನ್ಪಿಟ್ಕೊಳ್ಳಿ, ಜೀತ ಪದ್ಧತಿಯ ನಿರ್ಮೂಲನೆಗೆ 1975 ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಬಟ್ ಅದು ಜಾರಿಯಾಗಿದ್ದು 1976. 75 ಸುಗ್ರೀವಾಜ್ಞೆ ಹೊರಡಿಸ್ತಾರೆ, 76 ಜಾರಿಯಾಗತ್ತೆ. ಈ ಜೀತಗಾರಿಕೆ ನಿರ್ಮೂಲನೆಗೆ ಒಂದು ಜಾಗೃತ ಸಮಿತಿ ರಚನೆ ಆಗುತ್ತೆ. ಪ್ರಶ್ನೆ ಎಲ್ಲಿ ಬರ್ಬೋದು ಅಂದರೆ, ನಿಮಗೆ ಜಾಗೃತ ಸಮಿತಿಯ ಜಿಲ್ಲಾ ಮಟ್ಟದ ಜಾಗೃತ ಸಮಿತಿಯ ಅಧ್ಯಕ್ಷರು ಯಾರು ಅಂದರೆ ಟಿ ಸಿ ಅವರು. ಅದೇ ಉಪವಿಭಾಗ ಅಂದರೆ ಎ ಸಿ ಅವರು. ಎ ಸಿ ಅಂದರೆ ಅಸಿಸ್ಟೆಂಟ್ ಕಮಿಷನರ್. ನೀವು ಡೈರೆಕ್ಟಾಗಿ ಕೆ ಎ ಎಸ್ ಪಾಸ್ ಮಾಡಿದ್ರೆ ನಿಮಗೆ ಎ ಸಿ ಹುದ್ದೆ ಸಿಗುತ್ತೆ, ಅಸಿಸ್ಟೆಂಟ್ ಕಮಿಷನರ್. ಸೊ ಇನ್ನೊಂದು ನೋಡಿ, ಆಂಧ್ರ ಪ್ರದೇಶದಲ್ಲಿ ಡಿ ಸಿ ಆಗಿದ್ದರು. ಯಾರು? ಡಿ ಎಸ್ ಆರ್ ಶಂಕರ್ ಅವರು. ಸೊ ಇವರು ಅಲ್ಲಿ ಡಿ ಸಿ ಆಗಿ ವರ್ಕ್ ಮಾಡಬೇಕಾದ್ರೆ ಜೀತಗಾರಿಕಾ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದರು. ಸೊ ಅವರು ಅನುಸರಿಸಿದಂತಹ ಮಾರ್ಗದರ್ಶನವನ್ನು ಇಲ್ಲೂ ಕೂಡ ಅನುಸರಿಸಬೇಕು ಅಂತ ಈ ಕಾಯ್ದೆ ಹೇಳುತ್ತೆ. ಯಾರು? ಎಸ್ ಆರ್ ಶಂಕರ್ ಅವರು. ಇವರು ಎಲ್ ಡಿ ಸಿ ಆಗಿರ್ತಾರೆ? ಆಂಧ್ರ ಪ್ರದೇಶದಲ್ಲಿ ಡಿ ಸಿ ಆಗಿರ್ತಾರೆ. ಇನ್ನೊಂದು ನೋಡಿ ಪ್ರಮುಖ ಪಾಯಿಂಟ್ ಅಂದರೆ, ಇದನ್ನು ವಿಚಾರಣೆ ಯಾರು ಮಾಡ್ತಾರೆ? ಜೀತ ಪದ್ಧತಿ ರದ್ದತಿ ಕಾಯ್ದೆ 1976 ಕಾಯ್ದೆಯಡಿ ಯಾರು ವಿಚಾರಣೆ ಮಾಡ್ತಾರೆ ಅಂದರೆ, ಮೊದಲ ವರ್ಗದ ನ್ಯಾಯಿಕ ದಂಡಾಧಿಕಾರಿಗಳು ಡಿ ಸಿ, ಎರಡನೇ ವರ್ಗ ಎ ಸಿ. ನಿಮಗಿಲ್ಲಿ ಬೇಕಿರೋದು ಸಿಂಪಲಾಗಿಷ್ಟೇ, ಈ ಜಾಗೃತ ಸಮಿತಿ ಜೀತಗಾರಿಕಾ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅಂತ ಜಾಗೃತ ಸಮಿತಿಯನ್ನು ನೇಮಕ ಮಾಡ್ತಾರೆ. ಇದರ ಜಿಲ್ಲಾ ಮಟ್ಟದ ಅಧ್ಯಕ್ಷರು ಡಿ ಸಿ, ಉಪವಿಭಾಗ ಅಂತ ಬಂದರೆ ಎ ಸಿ ಅವರು. ಆ್ಯಂಡ್ ಯಾರ ಮಾರ್ಗದರ್ಶನವನ್ನು ಫಾಲೋ ಮಾಡಬೇಕು ಅಂದರೆ, ನಾವು ಎಸ್ ಆರ್ ಶಂಕರ್ ಅವರು. ಇವರು ಯಾರು? ಆಂಧ್ರ ಪ್ರದೇಶದಲ್ಲಿ ಡಿ ಸಿ ಆಗಿದ್ದಾಗ ಇದೇ ಪದ್ಧತಿಯ ವಿರುದ್ಧ ಹೋರಾಡಿ ಈ ಪದ್ಧತಿಯನ್ನು ತೆಗೆದುಹಾಕಿರ್ತಾರೆ ಇವರು. ಪ್ರಕರಣ 58B. ಸೊ ಈ ಪ್ರಕರಣಕ್ಕೆ ಯಾವುದೇ ರೀತಿಯ ಅಂಕಗಳ ಪ್ರಾಮುಖ್ಯತೆ ಇಲ್ಲ, ಇಲ್ಲಿ ಕ್ವಶನ್ ಕೇಳೋಕ್ಕಾಗೋದಿಲ್ಲ, ಬಟ್ ಆದರೂ ನೋಡ್ಕೊಂಡಿರೋಣ. ಮಾನವನ ಘನತೆಗೆ ಕಳಂಕ ತರುವ ಪಾರಂಪರಿಕ ಸಾಮಾಜಿಕ ಧಾರ್ಮಿಕ ಪದ್ಧತಿಗಳ ಪ್ರತಿಬಂಧಿಸಲು ಗ್ರಾಮ ಪಂಚಾಯತ್ ಕರ್ತವ್ಯ. ಅಂದರೆ ಮೂಢನಂಬಿಕೆ ಇರುತ್ತೆ ನೋಡಿ ಒಂದು ಊರುಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ, ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದರೆ, ಅನ್ಟಚಬಿಲಿಟಿ, ಸಾಮಾಜಿಕ ಬಹಿಷ್ಕಾರ, ಇತರೆ ಯಾವುದೇ ಅನಿಷ್ಟ ಪದ್ಧತಿಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಚರಣೆಯಲ್ಲಿದ್ದರೆ ಗ್ರಾಮ ಪಂಚಾಯತಿ ಅದನ್ನು ನಿಷೇಧ ಮಾಡಬೇಕು ಅಂತ ಪ್ರಕರಣ 58B ಹೇಳುತ್ತೆ. ಪ್ರಕರಣ 58C, ಇದನ್ನು ನೆನ್ಪಿಟ್ಕೊಳ್ಳಿ, ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ. ಸೊ ಇದನ್ನು ಕೇಳಿದ್ರೆ ಗ್ರಾಮ ಪಂಚಾಯತಿಯಲ್ಲಿ 58C ಇದಕ್ಕೆ ನ್ಯಾಯವನ್ನು ಕೊಡುತ್ತೆ. 58C ಇದರ ಪ್ರಕಾರ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯೊಳಗೆ ಯಾವುದೇ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಆಗದಂತೆ ಗ್ರಾಮ ಪಂಚಾಯತಿ ತಡಿಬೇಕಾಗತ್ತೆ. ಇದು ಇಂಪಾರ್ಟೆಂಟ್ ನೋಡಿ. ಪ್ರಕರಣ 58D, ಇಲ್ಲಿ ಏನು ಹೇಳುತ್ತೆ? ಕಂದಾಯ ಭೂಮಿಯನ್ನು ಹೊರತುಪಡಿಸಿ, ಇನ್ನೊಮ್ಮೆ ನೋಡಿ, ಕಂದಾಯ ಭೂಮಿಯನ್ನು ಹೊರತುಪಡಿಸಿ ಒತ್ತುವರಿ ಮಾಡಿಕೊಂಡಿರುವ ಗ್ರಾಮ ಪಂಚಾಯತಿಯ ಸ್ವತ್ತನ್ನು ಪುನಃ ಸ್ವಾಧೀನಕ್ಕೆ ಪಡೆಯುವ ಗ್ರಾಮ ಪಂಚಾಯತಿಯ ಕರ್ತವ್ಯ. ಅಂದರೆ ಗ್ರಾಮ ಪಂಚಾಯತಿಗೆ ಸೇರಿದ ಸ್ವತ್ತನ್ನು ಪುನಃ ಸ್ವಾಧೀನಕ್ಕೆ ಪಡೆದುಕೊಳ್ಳಲು ಗ್ರಾಮ ಪಂಚಾಯತಿಗೆ ಅದರ ಅಧಿಕಾರ ಕೂಡ ಆಗಿರುತ್ತೆ, ಅದರ ಪ್ರಕಾರ ಕೂಡ ಆಗಿರುತ್ತೆ. ಬಟ್ ಒಂದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು, ಏನಂತ ಮಾಡಿದ್ದಾರೆ, ಕಂದಾಯ ಭೂಮಿಯನ್ನು ಹೊರತುಪಡಿಸಿ ಅಂತ. ಬಿಕಾಸ್ ಕಂದಾಯ ಭೂಮಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ ಬರೋದಿಲ್ಲ ಈ ಕಾಯ್ದೆ ಅನ್ವಯ, ಅದು ತಾಲೂಕು ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಗೆ ಅದರ ಮೇಲೆ ಅಧಿಕಾರ ಇರುತ್ತೆ. ಪ್ರಕರಣ 58D ಅಂದರೆ ನಿಮಗೆ ಏನು ನೆನಪಾಗಬೇಕು ಅಂದರೆ ಇಷ್ಟೇ, ಒತ್ತುವರಿ ಭೂಮಿಯನ್ನು ಸ್ವಾಧೀನಕ್ಕೆ ಪುನಃ ಸ್ವಾಧೀನಕ್ಕೆ ಪಡೆಯುವ ಗ್ರಾಮ ಪಂಚಾಯತಿಯ ಪ್ರಕಾರ್ಯ ಅಥವಾ ಅಧಿಕಾರ. ಪ್ರಕರಣ 58E, ಸ್ವಚ್ಛ ಪರಿಸರವನ್ನು ಕಾಪಾಡುವುದು ಗ್ರಾಮ ಪಂಚಾಯತಿಯ ಪ್ರಕಾರ್ಯ. ಪ್ರತಿಯೊಂದು ಗ್ರಾಮ ಪಂಚಾಯತಿ ಪ್ರದೇಶದಲ್ಲಿ ಸ್ವಚ್ಛ ಪರಿಸರ ಕಾಪಾಡುವ ಉದ್ದೇಶಕ್ಕೆ ಯಾವ ವ್ಯಕ್ತಿ ಆಹಾರ, ನೀರು, ಗ್ರಾಹಕರು ಬಳಸುವಂತಹ ಇತರೆ ವಸ್ತುಗಳನ್ನು ಸರಬರಾಜು ಮಾಡುವ ವ್ಯಕ್ತಿಗಳ ಮೇಲೆ, ಅವರ ಚಟುವಟಿಕೆಗಳ ಮೇಲೆ ನಿಗಾ ಇಡಬೇಕು ಆ್ಯಂಡ್ ನಿಯಂತ್ರಿಸಬೇಕು. ಏನಕ್ಕೆ ಅಂದರೆ ಅವರಿಂದನೇ ಗ್ರಾಮ ಪಂಚಾಯತಿಯ ಪ್ರದೇಶ ಕೊಳಕಾಗೋದಕ್ಕೆ ಸಾಧ್ಯ. ಏಕೆಂದರೆ ಒಂದು ಮಟನ್ ಅಂಗಡಿ ಇರುತ್ತೆ ಅಂದ್ಕೊಳ್ಳಿ, ಅಲ್ಲಿಂದ ತುಂಬ ಜನ ಮಟನ್ ತಗೊಂಡೋಗ್ತಾರೆ, ಬಟ್ ಆ ವ್ಯಕ್ತಿ ಆ ವೇಸ್ಟನ್ನು ಎಲ್ಲಿಗೆ ಎಸಿತಿದ್ದಾನೆ, ಅವನಿಂದ ಗ್ರಾಮ ಪಂಚಾಯತಿಯ ಸ್ವಚ್ಛ ಪರಿಸರ ಹಾಳಾಗ್ತಿದೆಯಾ, ಇದನ್ನು ಗ್ರಾಮ ಪಂಚಾಯತಿ ಪರಿಶೀಲನೆ ಮಾಡಬೇಕಾಗತ್ತೆ. ಇನ್ನೊಂದು, ಬಯಲು ಬಹಿರ್ದೆಸೆ ತ್ಯಾಜ್ಯ ಮುಕ್ತ ಪರಿಸರ ಮಾಡುವುದು ಗ್ರಾಮ ಪಂಚಾಯತಿಯ ಆದ್ಯ ಕರ್ತವ್ಯ.
ಪ್ರಕರಣ 58E ಅಂದರೆ ಇಷ್ಟೇ, ಗ್ರಾಮ ಪಂಚಾಯಿತಿ ತನ್ನ ವ್ಯಾಪ್ತಿಯನ್ನು, ತನ್ನ ವ್ಯಾಪ್ತಿಯ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಸ್ವಚ್ಛ ಪರಿಸರ ಕಾಪಾಡೋದು ಗ್ರಾಮ ಪಂಚಾಯಿತಿಯ ಕರ್ತವ್ಯ. ಪ್ರಕರಣ 58E. ನೆಕ್ಸ್ಟ್ ಪ್ರಕರಣ 58F. 58F ಅಂತ ಕಣ್ಣು ಮುಚ್ಕೊಂಡ್ರೆ ನಿಮಗೆ ಏನು ಬರಬೇಕು ಅಂದರೆ, ಗ್ರಾಮ ಪಂಚಾಯಿತಿಯ ಪ್ರದೇಶದ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಕಲ್ಲು ಗಣಿಗಾರಿಕೆ. ಸಾಕಿಷ್ಟೇ ನಿಮಗೆ ಇದನ್ನೇ, ಇದು ಮರ್ತೋದ್ರೂ ಕೂಡ 58F ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ, ಈ ರೀತಿ ನೆನಪಾಗಬೇಕು. ಸೊ 58F ಏನು ಹೇಳುತ್ತೆ, ಅಪಾಯಕಾರಿ ಕಲ್ಲು ಗಣಿಗಾರಿಕೆ, ಕೊಳವೆ ಬಾವಿಗಳು, ತೆರೆದ ಬಾವಿಗಳನ್ನು ತೋಡುವುದು ಮತ್ತು ಹೊಂಡಗಳನ್ನು ನಿರ್ಮಿಸುವುದು, ಇದರ ಮೇಲೆ ಗ್ರಾಮ ಪಂಚಾಯಿತಿಯ ಹಿಡಿತ ಇರಬೇಕು ಅಂತ. ಸೊ ಏನು ಹೇಳುತ್ತಿದ್ರಲ್ಲಿ, ನೆರೆಹೊರೆಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ನೆರೆಹೊರೆಯ ನಿವಾಸಿಗಳಿಗೆ ತೊಂದರೆ ಆಗುವುದನ್ನು ಮತ್ತು ಅಪಾಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಪಾಯಕಾರಿ ಕಲ್ಲು ಗಣಿಗಾರಿಕೆ, ಕೊಳವೆ ಬಾವಿ, ತೆರೆದ ಬಾವಿ ನಿರ್ಮಿಸುವುದನ್ನು ಗ್ರಾಮ ಪಂಚಾಯಿತಿ ತಡೆಗಟ್ಟಬೇಕು. ಬಟ್ ನಮಗೆ ಎಕ್ಸಾಮ್ ಬೇಕಿರೋದಿಷ್ಟೇ, ಪ್ರಕರಣ 58F ಅಂದರೆ ಕಲ್ಲು ಗಣಿಗಾರಿಕೆ, ಕೊಳವೆ ಬಾವಿ, ತೆರೆದ ಬಾವಿ. ನೀವು ಕೂಡ ಇದೇ ರೀತಿ ಒಂದು ಕಾಲಮನ್ನು ಹಾಕೊಳ್ಳಿ, ಕನ್ಫ್ಯೂಷನ್ ಆಗಲ್ಲ ಆವಾಗ. ಸೊ ಪ್ರಕರಣ 58A ಏನು ಹೇಳುತ್ತೆ, ಜೀತಗಾರಿಕೆ ಪದ್ಧತಿ. ಜೀತಗಾರಿಕೆ ಪದ್ಧತಿ ನಿಮಗೆ ನೆನಪಾಗಬೇಕಿದು ಪದ್ಧತಿ. ಪ್ರಕರಣ 58B, ಅನಿಷ್ಟ ಪದ್ಧತಿಗಳ ಆಚರಣೆ ನಿಷೇಧ ಅಂತ. ಅನಿಷ್ಟ ಪದ್ಧತಿ ಅಂದರೆ ಗ್ರಾಮ ಪಂಚಾಯಿತಿ ಇವುಗಳನ್ನು ತಡಿಬೇಕು ಅಂತ. 58C ಏನು ಹೇಳುತ್ತೆ, ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನು ತಡೆಯುವುದು, ಮಹಿಳೆಯರಿಗೆ ಆಗುವಂತಹ ಲೈಂಗಿಕ ಕಿರುಕುಳ ತಡೆಯುವುದು ಸ್ಪೆಲ್ಲಿಂಗ್ ತಲೆ ಕೆಡಿಸ್ಕೋಬಿಡಿ. 58D ಏನು ಹೇಳುತ್ತೆ, ಒತ್ತುವರಿ ಬಗ್ಗೆ ಹೇಳುತ್ತೆ. ಒತ್ತುವರಿ 58E ಏನು ಹೇಳುತ್ತೆ, ಸ್ವಚ್ಛ ಪರಿಸರ. ಸ್ವಚ್ಛ ಪರಿಸರ 58F, ಅಪಾಯಕಾರಿ ಗಣಿಗಾರಿಕೆ ಬಾವಿ ತೋಡೋದು. ಸೊ ಇದ್ರ ಬಗ್ಗೆ ಹೇಳುತ್ತೆ. ಸೊ ಈ ರೀತಿ ಬರ್ಕೊಂಡಾಗ ನಿಮಗೆ ನೆನಪಲ್ಲಿ ಉಳಿಯುತ್ತಿಲ್ಲ. ಮತ್ತೊಮ್ಮೆ ನೋಡಿ, 58A ಏನು ಹೇಳುತ್ತೆ, ಜೀತಕಾರಿ ಪದ್ಧತಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳುತ್ತೆ. 58B, ಅನಿಷ್ಟ ಪದ್ಧತಿ ಆಚರಣೆಯನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅಂತ ಹೇಳುತ್ತೆ. 58C ಏನು ಹೇಳುತ್ತೆ, ಮಹಿಳೆಯರಿಗೆ ಪಂಚಾಯಿತಿ ಪ್ರದೇಶದ ವ್ಯಾಪ್ತಿಯಲ್ಲಿ ಲೈಂಗಿಕ ಕಿರುಕುಳ ಆಗದಂತೆ ತಡೆಯೋದು ಗ್ರಾಮ ಪಂಚಾಯಿತಿಯ ಪ್ರಕಾರ ಅಂತ ಹೇಳುತ್ತೆ. 58D, ಭೂಮಿಯ ಒತ್ತುವರಿ ಆಗಿದ್ದರೆ ಮತ್ತೆ ಗ್ರಾಮ ಪಂಚಾಯಿತಿ ಅದನ್ನು ತನ್ನ ಸ್ವಾಧೀನಕ್ಕೆ ತಗೋಬೇಕು ಅಂತ ಹೇಳುತ್ತೆ. 58E, ಸ್ವಚ್ಛ ಪರಿಸರ ಕಾಪಾಡೋದು ಗ್ರಾಮ ಪಂಚಾಯಿತಿಯ ಕರ್ತವ್ಯ ಅಂತ ಹೇಳುತ್ತೆ. 58F, ಅಪಾಯಕಾರಿ ಗಣಿಗಾರಿಕೆ ಮತ್ತು ತೆರೆದ ಬಾವಿ ಇವುಗಳ ಮೇಲೆ ನಿಗಾವನ್ನು ಇಡೋದು ಗ್ರಾಮ ಪಂಚಾಯಿತಿಯ ಪ್ರಕಾರ ಅಂತ ಹೇಳುತ್ತೆ. ನಿಮಗೆ ಈ ರೀತಿ ಬರ್ಕೊಂಡಾಗ ನೆನಪಲ್ಲಿ ತುಂಬ ದಿನ ಉಳಿಯುತ್ತೆ. ಪ್ರಕರಣ 59, ಕಾರ್ಯಗಳನ್ನು ವಹಿಸಿಕೊಡೋದು. ನೀವು ಇಲ್ಲಿ ತನಕ ಸೀರಿಯಸ್ಸಾಗಿ ಕೇಳ್ತಿದ್ದೀರಾ, ಪ್ರಕರಣ 59 ಅಂದರೆ ನಿಮಗೆ ಈ ಪರೀಕ್ಷೆ ಮೇಲೆ ಸೀರಿಯಸ್ನೆಸ್ ಇದೆ ಅಂತ. ಸೊ ನನಗೆ ಗೊತ್ತಿರುವಂತಹ ಪ್ರಮುಖ ಮಾಹಿತಿ ನಾನು ಯಾವತ್ತೂ ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಏಕೆಂದರೆ ಅದು ಸೀರಿಯಸ್ ಆಗಿರುವಂತಹ ಕ್ಯಾಂಡಿಡೇಟ್ಸಿಗೆ ಮಾತ್ರ ತಲುಪಬೇಕು ಅಂತ. ಸೊ ಇಲ್ಲಿ ತನಕ ನೀವು ಬಿಡ್ದೇ ನೋಡ್ತೀರಾ ಅಂದರೆ ನಿಮಗೆ ಸೀರಿಯಸ್ನೆಸ್ ಇದೆ ಅಂತ. ಈ RDPR ಇಲಾಖೆ ಇದೆಯಲ್ಲ, ಅತ್ಯಂತ ಜೀವ ಇರುವಂತಹ ಇಲಾಖೆ ನೋಡಿ. ಆವಾಗಲಿಂದ ನಾವು ಇದು ಓದ್ಕೊ ಬರ್ತಿದ್ದೀವಿ. ಇದೆಲ್ಲ ಕೂಡ ಒಬ್ಬ ಮನುಷ್ಯನ ಮೇಲೆ ಅಥವಾ ಗ್ರಾಮ ಪಂಚಾಯಿತಿಯ ಮೇಲೆ, ಅದರ ಅಭಿವೃದ್ಧಿಗೆ ಇದು ಪೂರಕ ಆಗಿರುತ್ತೆ. ಈ ಕೆಲಸವನ್ನು ಮಾಡಿದ್ರೆ ಒಂದು ಗ್ರಾಮ ಪಂಚಾಯತಿ ಚೆನ್ನಾಗಿರುತ್ತೆ. ನೀವು ಇದನ್ನು ಓದಬೇಕಾರಿಷ್ಟೇ, ನಾನು ಆ ಗ್ರಾಮ ಪಂಚಾಯಿತಿಯ PDO, ನಾನು ಈ ಕೆಲಸಗಳನ್ನು ಮಾಡಬೇಕು ಅಥವಾ ಮಾಡಿಸ್ಬೇಕು ಅನ್ನೋ ರೀತಿಯಲ್ಲಿ ಈ ಕಾಯ್ದೆನ ಓದಿ. ತುಂಬ ಇಷ್ಟ ಆಗುತ್ತೆ ಈ ಕಾಯ್ದೆ ನಿಮಗೆ. ತುಂಬ ಜನಕ್ಕೆ ಏನಿಸುತ್ತೋ ಗೊತ್ತಿಲ್ಲ, ಬಟ್ ನನಗೆ ಈ ಕಾಯ್ದೆ ತುಂಬ ಇಷ್ಟ. ನೀವು ಇಂಡಿವಿಜುವಲ್ ಆಗಿ ಒಂದು ಗ್ರಾಮವನ್ನು ಚೇಂಜ್ ಮಾಡ್ಬೋದು. ಒಂದು ಪಂಚಾಯಿತಿ ಅಂದರೆ 7 ಹಳ್ಳಿ ಬರುತ್ತೆ. ಆ 7 ಹಳ್ಳಿಲಿ ಕೂಡ ನಿಮಗೆ ಎಷ್ಟು ರೆಸ್ಪೆಕ್ಟ್ ಇರುತ್ತೆ ಅಂದರೆ PDO ಅಥವಾ ಸೆಕ್ರೆಟ್ರಿ ಆದರೆ ಬೇರೆ ಯಾವ ಜಾಬಲ್ಲೂ ಇರೋದಿಲ್ಲ. ಆ್ಯಂಡ್ ಇನ್ನೊಂದರೆ ನೀವು ತುಂಬ ಹೆಲ್ತಿಯಾಗಿರ್ತೀರ. ಈ ಸಿಟೀಲಿ ಈ ಕೆಲಸ ಮಾಡೋದಕ್ಕಿಂತ ಆ ಕಡೆ ಕೆಲಸ ಮಾಡಿದ್ರೆ ತುಂಬ ಹೆಲ್ತಿಯಾಗಿರ್ತೀರ ನೀವು, ಆ್ಯಂಡ್ ತುಂಬ ರೆಸ್ಪೆಕ್ಟ್ ಕೂಡ ಸಿಗುತ್ತೆ. ಸೊ ಮತ್ತೆ ಬನ್ನಿ, ಪ್ರಕರಣ 59, ಕಾರ್ಯಗಳನ್ನು ವಹಿಸಿಕೊಡೋದು.
ಇಷ್ಟೇ ಸಿಂಪಲಾಗಿ ನೋಡಿ, ಸರ್ಕಾರ ಕೆಲವು ಕಾರ್ಯಗಳನ್ನು ಗ್ರಾಮ ಪಂಚಾಯತಿಗೆ ವಹಿಸ್ಕೊಡುತ್ತೆ, ಈ ಕಾರ್ಯನ ನೀವು ಮಾಡಿ ಅಂತ. ಅದು ಸರ್ಕಾರದ ಕೆಲಸ ಆಗಿರುತ್ತೆ, ಸರ್ಕಾರ ಮಾಡಬೇಕಾಗಿರುವಂಥ ಕಾರ್ಯ ಆಗಿರುತ್ತೆ, ಅಂದರೆ ಬೇರೆ ತಾಲೂಕು ಜಿಲ್ಲಾ ಪಂಚಾಯತಿಯ ಕಾರ್ಯ ಆಗಿರುತ್ತೆ. ಅದನ್ನು ಒಮ್ಮೊಮ್ಮೆ ಗ್ರಾಮ ಪಂಚಾಯತಿ ಕೂಡ ವಹಿಸಿಕೊಡ್ತಾರೆ. ಯಾವ್ಯಾವುದು? ಅರಣ್ಯವನ್ನು ನೋಡ್ಕೊಳ್ಳೋದು, ಅಥವಾ ಬಂಜರು ಭೂಮಿ ಗೋಮಾಳದ ನಿರ್ವಹಣೆ, ಸರ್ಕಾರದ ಪರವಾಗಿ ಭೂಕಂದಾಯವನ್ನು ಸಂಗ್ರಹ ಮಾಡೋದು, ಈ ರೀತಿಯ ಕೆಲವು ಕೆಲಸಗಳನ್ನು ಸರ್ಕಾರ ಗ್ರಾಮ ಪಂಚಾಯತಿಗೆ ವಹಿಸಿಕೊಡುತ್ತೆ. ಅದನ್ನು ಗ್ರಾಮ ಪಂಚಾಯತಿ ತನ್ನ ಪ್ರಕಾರ ಅಂತ ತಿಳ್ಕೊಂಡು ಆ ಕೆಲಸವನ್ನು ಮಾಡಬೇಕಾಗತ್ತೆ. ಪ್ರಕರಣ 60, ಗ್ರಾಮ ಪಂಚಾಯತಿ ಸಾಮಾನ್ಯ ಅಧಿಕಾರ. ಇದರಲ್ಲಿ ಏನು ನೆನಪಿಟ್ಕೊಳ್ಳೋದೇನಿಲ್ಲ, ಇಷ್ಟೇ ಇದು. ಗ್ರಾಮ ಪಂಚಾಯತಿ ತನಗೆ ವಹಿಸಿಕೊಟ್ಟಿರುವಂತಹ ಎಲ್ಲ ಪ್ರಕಾರಗಳನ್ನು ಅಧಿಕಾರಗಳಿಗೆ ಧಕ್ಕೆ ಬಾರದಂತೆ ನಿರ್ವಹಣೆ ಮಾಡಬೇಕು ಅಂತ. ಪ್ರಶ್ನೆ ಬರುವಂತಹ ಒಂದು ಪ್ರಕರಣ ನೆಕ್ಸ್ಟ್ ಇದೆ ನೋಡಿ, ಪ್ರಕರಣ 60A. ಇದೊಂದು ಪ್ರಕರಣ ಸಾಕು, PDO ಹುದ್ದೆಗಿರುವಂತಹ ಅಧಿಕಾರ ಏನು, ಒಂದು ಪಂಚಾಯಿತಿಯ ಬದಲಾವಣೆಯಲ್ಲಿ ಅಂದರೆ ಅಭಿವೃದ್ಧಿಯಲ್ಲಿ PDO ಅವರ ಪಾತ್ರ ಏನು ಅಂತ ತಿಳಿಸುತ್ತೆ. ಪ್ರಕರಣ 60 ಏನು ಹೇಳುತ್ತೆ? ಗುತ್ತಿಗೆಯನ್ನು ಮಾಡಿಕೊಳ್ಳುವ ಅಧಿಕಾರ ಅಂತ ಹೇಳುತ್ತೆ. ಇಷ್ಟೇ, ಗ್ರಾಮ ಪಂಚಾಯಿತಿಯ ಪರವಾಗಿ, ಗ್ರಾಮ ಪಂಚಾಯಿತಿ ಅಂದರೆ ಒಂದು 5-6 ಹಳ್ಳಿ ಒಂದು ಗ್ರಾಮ ಪಂಚಾಯತ್ ಅಂತ ಕರಿತೀವಿ. ಗ್ರಾಮ ಪಂಚಾಯಿತಿಯ ಪರವಾಗಿ PDO ಒಪ್ಪಂದವನ್ನು ಮಾಡಿಕೊಳ್ಳುವ ಅಧಿಕಾರವನ್ನು ಹೊಂದಿದ್ದಾರೆ. ಅರ್ಥ ಆಯಿತಾ? PDO ಗ್ರಾಮ ಪಂಚಾಯಿತಿಯ ಪರವಾಗಿ ಯಾವುದೇ ಗುತ್ತಿಗೆಯನ್ನು ಅಥವಾ ಯಾವುದೇ ಕಾಂಟ್ರಾಕ್ಟನ್ನು ಒಪ್ಪಂದ ಮಾಡಿಕೊಳ್ಳುವಂತಹ ಅಧಿಕಾರ PDO ಅವರ ಬಳಿ ಇರುತ್ತೆ. ನೀವಿವಾಗ ನಿಮ್ಮನ್ನು ಆ ಪ್ಲೇಸ್ನಲ್ಲಿ ನಿಂತು ಒಂದ್ಸಲ ಥಿಂಕ್ ಮಾಡಿ, ನಿಮಗೆ ಆ ಪವರ್ ಸಿಕ್ಕಿದ್ರೆ ನೀವೆಷ್ಟು ಕೆಲಸ ಮಾಡ್ಬೋದು ಅಂತ. ಪ್ರಕರಣ 60B, ಸಾಮುದಾಯಿಕ ಗುತ್ತಿಗೆ. ನಾನು ಚೆಕ್ ಮಾಡಿದೆ, ಸಾಮುದಾಯಿಕ ಅಂತಲೇ ಇತ್ತು, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಸೊ ಪ್ರಕರಣ 60B ಏನು ಹೇಳುತ್ತೆ? ಸಾಮುದಾಯಿಕ ಗುತ್ತಿಗೆ ಬಗ್ಗೆ ಹೇಳುತ್ತೆ. ಇಷ್ಟೇ, ಇಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 20 ಲಕ್ಷಕ್ಕಿಂತ ಹೆಚ್ಚಿನ ಕಾಮಗಾರಿ ಇದ್ದರೆ ಅದನ್ನು ಪಂಚಾಯಿತಿ ಪ್ರದೇಶದ ಒಳಗೆ ಇರುವ ಸ್ವಸಹಾಯ ಸಮೂಹ ಇದನ್ನು ಹೊಂದಿರುವಂತಹ ಯಾವುದೇ ನಿವಾಸಿಗೆ ಆ ಗುತ್ತಿಗೆಯನ್ನು ಕೊಡ್ಬೋದು, ಅಥವಾ 10%ಕ್ಕಿಂತ ಕಡಿಮೆ ಇಲ್ಲದಷ್ಟು ಕೊಡುಗೆ ನೀಡಿರುವಂತಹ ಯಾವುದೇ ಸ್ವಸಹಾಯ ಸಮೂಹಗಳಿಗೆ ಗುತ್ತಿಗೆಯನ್ನು ನೀಡ್ಬೋದು. ಅಂದರೆ ತಮ್ಮ ಪ್ರದೇಶದ ವ್ಯಾಪ್ತಿಯೊಳಗಿರುವಂತಹ ಯಾವುದೇ ಒಂದು ಸ್ಕಿಲ್ಡ್ ಲೇಬರ್ಸ್ ಇದ್ದರೆ ಅಥವಾ ಅವರ ಗುಂಪಿದ್ರೆ ಆ ಕೆಲಸವನ್ನು ಅವರಿಗೆ ವಹಿಸಿಕೊಡ್ಬೋದು ಗುತ್ತಿಗೆಯನ್ನು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಪ್ರತಿಯೊಂದು ಪ್ರಕರಣ, ಪ್ರತಿಯೊಂದು ಉಪ ಪ್ರಕರಣ ಇನ್ಡೆಪ್ತಾಗಿ ಯಾವುದು ಸ್ಕಿಪ್ ಮಾಡದೆ ರೀತಿಯಲ್ಲಿ ಈ ಸರಣಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಪ್ರತಿಯೊಂದು ಪ್ರಕರಣ, ಪ್ರತಿಯೊಂದು ಉಪ ಪ್ರಕರಣ ಯಾವುದನ್ನು ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ಸರಣಿಯನ್ನು ಮುಗಿಸೋಣ. ಜೊತೆಗೆ ಇಂಗ್ಲೀಷ್ ಸರಣಿ ಕೂಡ ಆರಂಭ ಆಗ್ತಿದೆ. ನಿಮ್ಮ PDO ಹುದ್ದೆ ಪ್ರಿಪ್ರೇಷನ್ಗೆ ಇಂಗ್ಲೀಷ್ ಕೂಡ ಅವಶ್ಯಕತೆ ಇದೆ. ಸೊ ನಾಳೆ ಇಂಗ್ಲೀಷ್ ಮೊದಲ ವಿಡಿಯೋ ಅಪ್ಲೋಡ್ ಆಗುತ್ತೆ, ಅದನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಥ್ಯಾಂಕ್ ಯು.